ಪ್ರಜ್ಞಾನಂತರ ಕರ್ನಾಟಕ ಕುರುಕ್ಷೇತ್ರ ಪಾರ್ಟಿ ರೌಂಡ್ಸ್ಗೆ ಮತ್ತೊಮ್ಮೆ ಸ್ವಾಗತ. ಕಾಂಗ್ರೆಸ್ನಲ್ಲಿ, ರಾಜ್ಯ ಕಾಂಗ್ರೆಸ್ನಲ್ಲಿ ಒಂದು ಅಸಮಾಧಾನ ಇದೆ ಒಂದು ಪರ್ಟಿಕ್ಯುಲರ್ ವಿಷಯಕ್ಕೆ. ಪ್ರಮುಖ ನಿರ್ಧಾರಗಳನ್ನೆಲ್ಲ, ಅದರಲ್ಲೂ ರಾಜಕೀಯಕ್ಕೆ ಸಂಬಂಧಿಸಿದ ಪ್ರಮುಖ ನಿರ್ಧಾರಗಳನ್ನ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮಾತ್ರ ಕೂತ್ಕೊಂಡು ತಗತಾರೆ, ಹೈಕಮಾಂಡಿಗೆ ಕನ್ವೆ ಮಾಡ್ತಾರೆ, ಉಳಿದವ್ರದ್ದು ಯಾರ್ದು ಅಭಿಪ್ರಾಯನೇ ಕೇಳೋದಿಲ್ಲ ಅಂತ. ವಿಧಾನ ಪರಿಷತ್ ಚುನಾವಣೆಗೆ ಅಭ್ಯರ್ಥಿಗಳ ಆಯ್ಕೆಯಾಗಿರಬಹುದು, ನಿಗಮ ಮಂಡಳಿಗಳ ಆಯ್ಕೆಯಾಗಿರಬಹುದು, ಎಲ್ಲದರಲ್ಲೂ ಹಿಂಗೆ ನಡೀತಾ ಇದೆ. ಕಾಂಗ್ರೆಸ್ನಲ್ಲಿ ಅಸಮಾಧಾನ. ಇದರ ಬಗ್ಗೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹಿಂದೇನೂ ಮಾತಾಡಿದ್ರು, ಈಗ ಮತ್ತೆ ಮಾತಾಡಿದ್ದಾರೆ. ಎಂಬಿ ಪಾಟೀಲ್ರು ಅದೇ ಧ್ವನಿಯಲ್ಲಿ ಮಾತಾಡಿದ್ದಾರೆ. ಇದು ಬದಲಾಗಬೇಕು ಅಂದ್ರೆ ಅವರ ಸಜೆಷನ್ ಏನು? ಬಿಜೆಪಿಯಲ್ಲಿ ಇರುವಂತೆ ಕೋರ್ ಕಮಿಟಿ ರಚನೆಯಾಗಬೇಕು ಅಂತ. ಬಿಜೆಪಿಯಲ್ಲಿ ಒಂದು ಕೋರ್ ಕಮಿಟಿ ಇದೆ, ಕೋರ್ ಕಮಿಟಿ ಸಭೆ ನಡೆಸಿ ಹೆಸರುಗಳನ್ನು ಕಳಿಸುತ್ತೆ ಹೈಕಮಾಂಡ್. ಹಂಗೆ ಕಾಂಗ್ರೆಸ್ನಲ್ಲೂ ಆಗಲಿ ಅಂತ ಹಿರಿಯ ನಾಯಕರ ಅಭಿಪ್ರಾಯ ಇದೆ. ಕೇಳಿಸ್ಕೊಳ್ಳಿ, ಡಾಕ್ಟರ್ ಪರಮೇಶ್ವರ್ ಏನಂದ್ರೆ, ಎಂ ಬಿ ಪಾಟೀಲ್ ಏನಂದ್ರೆ. ನೋಡಿ, ಅವರು ಜವಾಬ್ದಾರಿ ಸ್ಥಾನದಲ್ಲಿದ್ದಾರೆ, ಮುಖ್ಯಮಂತ್ರಿಗಳು ಮತ್ತು ಪ್ರದೇಶ್ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರು. ಅವರು ನಮ್ಮೆಲ್ಲ ಸೀನಿಯರ್ಸ್ಗಳನ್ನ ಕನ್ಸಲ್ಟ್ ಮಾಡಿದರೆ ಸೂಕ್ತ. ಕನ್ಸಲ್ಟ್ ಮಾಡದೆ ಅವರೇ ಇಬ್ಬರೇ ಡಿಸಿಷನ್ ತಗೊಂಡ್ರೆ ಅದು ನನ್ನ ದೃಷ್ಟಿಯಲ್ಲಿ ಸರಿ ಕಾಣೋದಿಲ್ಲ. ಯಾರು ಹಿರಿಯರಿದ್ದಾರೆ, ಯಾರು ಅನುಭವ ಇದೆ ಪಕ್ಷದಲ್ಲಿ, ಸರ್ಕಾರದಲ್ಲಿ ಕೆಲಸಗಳನ್ನು ಮಾಡಿ ಅವರು ಬೇರೆ ಬೇರೆ ಜನ ಅವರ ಸಂಪರ್ಕದಲ್ಲಿ ಇರ್ತಾರೆ, ಯಾರಿಗೆ ಕೊಟ್ಟರೆ ಪಕ್ಷಕ್ಕೆ ಅನುಕೂಲ ಆಗುತ್ತೆ, ಇದನ್ನೆಲ್ಲವನ್ನು ನಮ್ಮ ಹತ್ರನೂ ಕೂಡ ಚರ್ಚೆ ಮಾಡಬೇಕು. ಅವರು ಸಾಕಷ್ಟು ಜನ ಸಚಿವರು ಇದೆಲ್ಲವೂ ಕೂಡ ನಾಲ್ಕು ಕೋಡಿ ಮಧ್ಯೆ ಚರ್ಚೆ ಆಗ್ತದೆ. ಪರಮೇಶ್ವರ್ ಅವರ ಅಭಿಪ್ರಾಯ ಆಗಲಿ, ಇನ್ನುಳಿದ ಅದೆಲ್ಲ ಪಕ್ಷದರ ಚರ್ಚೆ ಮಾಡ್ತೀವಿ. ಒಳಗೆ ಯೂಶ್ವಲಿ ಇತ್ತು ಹಿಂದೆ ಎಲ್ಲ ನಮ್ಮ ನಾವೆಲ್ಲ ಇದರಲ್ಲಿ ಇದ್ವಿ. ಯಾವುದು ನಿಮ್ಮ ಕಮಿಟಿ ಇತ್ತು, ಒಬ್ಬ ಜನರ ಕಮಿಟಿ ಇತ್ತು. ಅದ್ರಾಗ ನಮ್ಮ 2013-18 ಸಮ್ಮಿಶ್ರ ಸರ್ಕಾರದಾಗ ಕೋಆರ್ಡಿನೇಷನ್ ಕಮಿಟಿ ಇತ್ತು. ಜಾರ್ಜ್ ಆಗಲಿ, ನಾವಾಗಲಿ, ದೇಶಪಾಂಡೆ ಅವರಾಗಲಿ, ಪರಮೇಶ್ವರ್ ಆಗಲಿ, ನಾವು ಕೆಲವೆಲ್ಲ ಜನ ಇದ್ವಿ, ಮಾತಾಡ್ತೇವೆ. ಒಂದು ಪಕ್ಷದವ್ರ ನಾಲ್ಕು ಕೋಡಿ ಮಧ್ಯೆ ಮಾತಾಡ್ತೀವಿ. ನನ್ನ ಕೊಲೆಗೆ ಪ್ರಶಾಂತ್ ನಾತು ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, 2 ನಿಮಿಷ ಟೈಮ್ ಇದೆ, ಏನನ್ಸುತ್ತೆ? ಅದೇ ನಿಶ್ಚಿತವಾಗಿ ನೋಡಿ, ಹಿಂದೆ ಹೈ ಪವರ್ ಕಮಿಟಿ ಇತ್ತು, ಆದರೆ ಈಗ ಆಗ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ಅಧ್ಯಕ್ಷ ಆಗಿರಲಿಲ್ಲ, ಉಪಮುಖ್ಯಮಂತ್ರಿ ಆಗಿರಲಿಲ್ಲ. ಎಸ್, ಭಾಳ ವರ್ಷಗಳ ನಂತರ ಕಾಂಗ್ರೆಸ್ನಲ್ಲಿ ಇಬ್ಬರು ನಾಯಕರು ಕಾಂಗ್ರೆಸ್ಸನ್ನು ಹೆಚ್ಚು ಕಡಿಮೆ ಅವರಿಬ್ಬರ ನಡುವೆ ನಡೀತಾ ಇದೆ. ಖರ್ಗೆ ASSC ಅಧ್ಯಕ್ಷರಾಗಿದ್ದಾರೆ, ಅಂದರೆ 3 ಜನ ಅಂತ ಹಿಡ್ಕೊಳ್ಳಿ. ಉಳಿದ ನಾಯಕರಿಗೆ ಅನಿಸ್ತಾ ಇದೆ, ಪ್ರಮುಖವಾಗಿ ಪರಮೇಶ್ವರ್ ಅವ್ರಿಗೆ, ಅವ್ರಿಗೆ ಸಿದ್ದರಾಮಯ್ಯನವ್ರ ಬಗ್ಗೆನೂ ಬೇಸರ ಇದೆ, ಡಿ ಕೆ ಶಿವಕುಮಾರ್ ಬಗ್ಗೆನೂ ಬೇಸರ ಇದೆ. ಯಾಕಂದರೆ ಅವ್ರು ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದಾಗ ಎಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಮಾಡ್ತಾ ಇದ್ರು. ಬಟ್ ಪರಮೇಶ್ವರ್ ವರ್ಕಿಂಗ್ ಸ್ಟೈಲ್ ಬೇರೆ, ಡಿ ಕೆ ಶಿವಕುಮಾರ್ ವರ್ಕಿಂಗ್ ಸ್ಟೈಲ್ ಬೇರೆ. ಬಟ್ ಎಂ ಬಿ ಪಾಟೀಲ್, ಸತೀಶ್ ಜಾರಕಿಹೊಳಿ, ಕೆ ಎನ್ ರಾಜಣ್ಣ, ಮುನಿಯಪ್ಪನವ್ರಿಗೂ ಹಾಗೆ, ಅವ್ರಿಗೆ ಸಿದ್ದರಾಮಯ್ಯನವ್ರ ಬಗ್ಗೆನೂ ಬೇಸರ ಇದೆ, ಡಿ ಕೆ ಶಿವಕುಮಾರ್ ಬಗ್ಗೆನೂ ಬೇಸರ ಇದೆ. ಹೀಗಾಗಿ ನಮ್ಮನ್ನೆಲ್ಲ ಹೈ ಪವರ್ ಕಮಿಟಿಯಲ್ಲಿ ಸೇರಿಸಿದರೆ, ಒಂದು ಬಿ ಜೆ ಪಿಯ ಥರ ಕೋರ್ ಕಮಿಟಿ ಮಾಡಿದರೆ, ಒಂದು ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು, ಈಗ 7 ಜನ ವಿಧಾನ ಪರಿಷತ್ ಯಾರನ್ನು ಚರ್ಚೆ ಮಾಡಿಲ್ಲ ಅಂತಕ್ಕಂಥದ್ದು ಪರಮೇಶ್ವರ್ ಪದೇ ಪದೇ ಹೇಳ್ತಾ ಇದ್ದಾರೆ. ಹೀಗಾಗಿ ಒಂದು ಕೋರ್ ಕಮಿಟಿ ಮಾಡಿ ಎಲ್ಲರನ್ನ ಚರ್ಚೆ ವಿಶ್ವಾಸ. ನಿಗಮ ಮಂಡಳಿ ವಿಷಯದಲ್ಲೂ ಪರಮೇಶ್ವರ್ ಇದನ್ನೇ ಮಾತಾಡಿ, ನಮ್ಮನ್ನೇನು ಕೇಳ್ತಾನೆ ಇಲ್ಲ ಇವರು. ಆದರೆ ಇದಕ್ಕೆ ಡಿ ಕೆ ಶಿವಕುಮಾರ್ ಒಪ್ತಾರ? ಬಹುಶಃ ನನಗನ್ಸುತ್ತೆ ಅಜಿತ್, ಈಗಿನಿಂದ ಈ ರಾಗ ಯಾಕೆ ಹಾಡ್ಲಿಕ್ಕೆ ಶುರು ಆಗಿದೆ ಅಂತಂದರೆ, ನಾಳೆ ಎಲ್ಲಾದರೂ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯನವರು ಇಳಿದು ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದರು ಅಂತ ಅನ್ಕೋಣ, ಆಗ ಇನ್ನು ಯಾರಂದು ಡಿ ಕೆ ಶಿವಕುಮಾರ್ ವರ್ಕಿಂಗ್ ಸ್ಟೈಲ್ ಎಲ್ರಿಗೂ ಗೊತ್ತಿರ್ತಕ್ಕಂಥ, ಸ್ವಲ್ಪ ಧಾಡಿಸಿ ಅಂದರೆ ಅವರು ಯಡಿಯೂರಪ್ಪನವ್ರ ಥರ ಸ್ವಲ್ಪ ಬುಲ್ಡೋಜ್ ಮಾಡ್ತಾ ಇರ್ತಾರೆ. ಹಂಗೇನಾದರೂ ಆಗಿಬಿಟ್ರೆ ನಮ್ಮನ್ನು ಮಾತಾಡಿಸೋರು ಯಾರು ಅಂತಕ್ಕಂಥದ್ದು ಈ ಹಿರಿಯ ನಾಯಕರ ಪ್ರಶ್ನೆ. ಸೊ ಹೀಗಾಗಿ ಈಗಿನಿಂದಲೇ ಕೋರ್ ಕಮಿಟಿ ಮಾಡಿ, ಕೋರ್ ಕಮಿಟಿ ಮಾಡಿ ಅಂತ ಹೈಕಮಾಂಡ್ಗೆ ದುಂಬಾಲು ಬಿದ್ದಿದ್ದಾರೆ. ಹೈಕಮಾಂಡ್ ಕೋರ್ ಕಮಿಟಿ ಈ ಹಂತದಲ್ಲಿ ಮಾಡುತ್ತಾ ಅದು ಕೂಡ ಪ್ರಶ್ನೆ. ಬಟ್ ದಟ್ಸ್ ಅ ನೋಡಿ, ಡೆಮೋಕ್ರಸಿಯಲ್ಲಿ ಹೆಚ್ಚು ಕನ್ಸಲ್ಟೇಷನ್ ಆಗಬೇಕು ಅಂತಕ್ಕಂಥದ್ರಲ್ಲಿ 2 ಮಾತೇ ಇಲ್ಲ. ಕರೆಕ್ಟ್.
ಬಟ್ ನಿರ್ಣಯಗಳನ್ನು ತೆಗೆದುಕೊಳ್ಳತಕ್ಕಂಥ ಅಧಿಕಾರ ಒಬ್ಬರಿಗೆ ಇಬ್ಬರಿಗೆ ಇರಬೇಕು. ಇವತ್ತು ಕನ್ಸಲ್ಟೇಷನ್ ಆಗ್ತಿಲ್ಲ ಅಂತಕ್ಕಂಥದ್ದನ್ನು ಹಿರಿಯ ನಾಯಕರು ಹೇಳ್ತಿದ್ದಾರೆ. ಕಾಂಗ್ರೆಸ್ನಲ್ಲಿ ಕೋರ್ ಕಮಿಟಿ ಕಲ್ಚರೇ ಇಲ್ಲ. ಯಾವ ರಾಜ್ಯದಲ್ಲಿ ಕೋರ್ ಕಮಿಟಿ ಇದೆ? ಬಿ ಜೆ ಪಿಯಲ್ಲಿ ಕೆಳಗಡೆನೂ ಕೋರ್ ಕಮಿಟಿ ಇದೆ, ಮೇಲ್ಗಡೆನೂ ಕೋರ್ ಕಮಿಟಿ ಇದೆ. ಬಟ್ ಮೋದಿ ಮತ್ತು ಅಮಿತ್ ಶಾ ಬಂದಮೇಲೆ ಆ ಕೋರ್ ಕಮಿಟಿ ಕೂಡ ಅಲ್ಲಿ ಅಪ್ರಸ್ತುತ ಆಗ್ತಾ ಇದೆ. ಅದೇ ಈಗ ರಾಷ್ಟ್ರೀಯ ಕೋರ್ ಕಮಿಟಿ ಎಲ್ಲಿದೆ? ಆಮೇಲೆ ಕರ್ನಾಟಕದ ಕೋರ್ ಕಮಿಟಿ ಮಾಡಿದ ನಿರ್ಣಯಗಳನ್ನು ಯಾವತ್ತು ಅವ್ರು ಒಪ್ಕೊಂಡಿದ್ದಾರೆ? ಯಾವತ್ತು ಒಪ್ಕೊಂಡಿದ್ದಾರೆ? ಹೀಗಾಗಿ ಕೋರ್ ಕಮಿಟಿ ನೀವು ನಿರ್ಣಯಗಳನ್ನು ಪರಾಮರ್ಶೆ ಮಾಡ್ತಿರಾದ್ರೆ ಕೋರ್ ಕಮಿಟಿ ಓಕೆ, ಕರೆಕ್ಟ್. ಅದರ್ವೈಸ್ ಕೋರ್ ಕಮಿಟಿ ಹೆಸರಿಗೆ ಇದ್ದಂಗೆ ಇರುತ್ತೆ. ಬಟ್ ಪರಮೇಶ್ವರ್ ಅವ್ರಿಗೆ ಅನಿಸ್ತಾ ಇದೆ ನಮ್ಮ ವಿಚಾರಗಳನ್ನು ಹೈಕಮಾಂಡು ಕೇಳಲ್ಲ, ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಕೇಳಲ್ಲ, ಎಲ್ಲಿ ಹೋಗಿ ಹೇಳೋದು ನಾವು? ಅದಕ್ಕೊಂದು ಕೋರ್ ಕಮಿಟಿ ಮಾಡಿ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಪ್ರಶಾಂತ್. ಇದರೊಂದಿಗೆ ಇವತ್ತಿನ ಕರ್ನಾಟಕ ಕುರುಕ್ಷೇತ್ರ ಪಾರ್ಟಿ ರೌಂಡ್ಸ್ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.